ಏನಂದ್ರೆ ಸರ್ ಒಂದು ಹುಡಿ ಇತ್ತು ಸರ್, ಓಕೆ, ಇಷ್ಟಪಟ್ಟಿದ್ವಿ ಒಂದು ಒಂದು ವರ್ಷ ಒಂದೂವರೆ ವರ್ಷ ಇಷ್ಟಪಟ್ಟಿದ್ವಿ ಸರ್. ಓಕೆ, ಮತ್ತೆ ನಾನು ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋಗ್ತಿಲ್ಲ, ಮತ್ತೆ ಹಂಗೆ ಹಿಂಗೆ ಮಾಡಿ ಅವು ಎಲ್ಲ ವಿಷಯಗಳು ಬೇರೆ ಬೇರೆ ವಿಷಯಗಳು ಬಂದು ಸರ್, ಅದರಿಂದ ಸ್ವಲ್ಪ ಜಗಳ ಆಯ್ತು. ಓಕೆ, ಜಗಳ ಆಯ್ತು, ಮತ್ತೆ ಇವೆಲ್ಲ ಕಾಮನ್ ಬಿಡು ಅಂತ ಹೇಳಿ ಮತ್ತೆ ಒಂದು ಬಿಡು ಅಂತ ನಾನೇ ಸಂಬಿಟ್ಟು ಮತ್ತೆ ಒಂದಾಯ್ತು. ಮತ್ತೆ ಅನುಮಾನಗಳು ಹಂಗೆ ಹಿಂಗೆ ಮತ್ತೆ ಒಂಥರ ಅನುಮಾನಗಳು ಜಾಸ್ತಿ ಆಗ್ತಿದೆ ಸರ್. ಮತ್ತೆ ಅದನ್ನ ಕ್ಲಿಯರ್ ಆಗಿ ಹೇಳ್ತಾ ಇಲ್ಲ. ಓಕೆ, ನೋಡಿದ್ರೆ ನಾನು ಹಂಗೆ ತಪ್ಪು ಮಾಡಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮತ್ತೆ ಟ್ಯಾಂಕ್ ಯು ಅಂತ ಹಾಕೋದು, ಏನೋ ನೆನ್ಸ್ ಹಾಕೋದು, ಆ ಥರ ಮಾಡ್ತಾ ಇದ್ದಾರೆ. ಈ ನೇಮ್ಸ್ಗಳು ಬೇರೆ ಬೇರೆ ನೇಮ್ಸ್ಗಳು, ಮತ್ತೆ ಆ ವಿಡಿಯೋ ಅವ್ರಿಗೆ ಎಡಿಟ್ ಮಾಡಕ್ ಬಂದಿರಲ್ಲ, ಬೇರೆ ಮಾಡ್ಕೊಟ್ಟಿರೋ ಥ್ಯಾಂಕ್ ಯು ಅಂತ ಹೇಳಿ ಆರ್ಟ್ ಸಿಂಬಲ್ ಹಾಕೋದು, ಕೇಳಿದ್ರೆ ನಾನೇ ಮಾಡಿರೋದು ಅಂತ ಅನ್ನೋದು, ಮತ್ತೆ ನಾನು ಮಾಡ್ಕೊಡು ಆಯ್ತು ನನಗೊಂದು ವಿಡಿಯೋ ಮಾಡ್ಕೊಡು ಇದೇ ಥರ ಅಂದ್ರೆ ಇಲ್ಲ ಈಗ ಆಗಲ್ಲ ಇವಾಗ ಟೈಮ್ ಇಲ್ಲ ಹಿಂಗೆ ಹಿಂಗೆ ಅಂತ ಹೇಳೋದು. ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್. ನಿಮ್ಮ ಪ್ರೀತಿ ಮಾತನ್ನು ಅಥವಾ ನಿಮ್ಮ ಬದುಕಿನ ಯಾವುದೇ ವಿಚಾರಗಳನ್ನು ನನ್ನ ಜೊತೆ ಹಂಚಿಕೊಳ್ಬೇಕು ಮಾತನಾಡಬೇಕು ಅಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ಇರ್ತಕ್ಕಂತಹ ನಂಬರ್ಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ನಿಮ್ಮ ಸಮಯವನ್ನು ನಿಗದಿಪಡಿಸಿಕೊಡಿ. ನೆನಪಿರಲಿ, ಇದು ಸೋತ ಮನಸ್ಸುಗಳಿಗೆ ಭರವಸೆ ತುಂಬುವ ಸಾರ್ಥಕ ಕೆಲಸ. ಥ್ಯಾಂಕ್ ಯು. ನಿಮ್ದು ಪ್ರೀತಿನೂ ಮಕ್ಕಳಾಟನಪ್ಪ ನಿಮ್ದು ಏನು ಹೇಳ್ತೀನಿ ಸರ್, ಅದಾಗ್ತಿಲ್ಲ ಮತ್ತೆ ಹೇಳಿದೆ ಏನೋ ಒಂದು ಕಾರಣಗಳು ಹೇಳೋದು. ನೋಡಪ್ಪ, ಪ್ರೀತಿ ನಿನ್ ಬದುಕಲ್ಲಿ ಬೆಳಕಾಗಬೇಕು, ಪ್ರೀತಿ ನಿನ್ ಬದುಕಲ್ಲಿ ಒಂದು ನೆಮ್ಮದಿ ವಿಚಾರ ಆಗಬೇಕು. ನೋಡು, ಮೊದಲನೇದಾಗಿ ಯಾವಾಗ ಒಂದು ಸಂಬಂಧದಲ್ಲಿ ಅನುಮಾನ ಅನ್ನೋದು ಬರುತ್ತಲ್ಲ, ಅನುಮಾನ ಅಲ್ಲಿಗೆ ಬಹುತೇಕ ಸಂಬಂಧಗಳು ಅದೆಂಥದ್ದೇ ಆದ್ರೂ ಕೂಡ, ಯಾಕಂದ್ರೆ ಈಗ ಅವ್ರು ಏನೇ ಮಾಡಿದ್ರು ನಮ್ಗೆ, ಈಗ ಒಂದು ಹಾರ್ಟ್ ಸಿಂಬಲ್ ಹಾಕುದ್ರೆ ಅಂತ ನೀನ್ ಹೇಳ್ದೆ ಅಲ್ವಾ, ನೀನ್ ಅದನ್ನ ಬಿಡು ಯಾರಿಗೂ ಒಂದು ಕೃತಜ್ಞತೆಯಾಗಿ ಆ ರೀತಿ ಹಾಕೊಂಡಿದ್ದಾರೆ ಅಂತ ನೀನ್ ಆ ರೀತಿ ಯೋಚನೆ ಮಾಡ್ಲಿಕ್ಕೆ ಹೋಗಿಲ್ಲ. ಒಪ್ಕೊಂತೇನೆ ಸರ್, ನಾನು ಹಾಕಿರ್ಬೋದು ಅಂತ ಹೇಳ್ತಿದೀನಿ. ಆದ್ರೆ ಅವರು ಕ್ಲಿಯರಿಟಿ ಕೊಡ್ತಿಲ್ಲ ಸರ್. ಸರಿ ಆಯ್ತು, ಈಗ ಏನೋ ಆಗಿದೆ, ಕ್ಷಮಿಸ್ಬಿಟ್ಟಿದೀನಿ, ಆಯ್ತು ಏನೋ ಮ್ಯಾರೇಜ್ ಗಿರೇಜ್ ಆಗೋಣ ಅಂತಂದ್ರೆ ಅದು ಒಪ್ತಾ ಇಲ್ಲ. ಅಪ್ಪ ಒಪ್ಬೇಕು, ಅದಪ್ಪ ಮುಂಚೆ ಚೆನ್ನಾಗಿತ್ತು ಸರ್, ಮುಂಚೆ ಮಸ್ತಾಗಿತ್ತು. ಈಗ ನೋಡಿದ್ರೆ ಕಾರಣಗಳು ಕಾರಣಗಳು ಬರೇ ಕಾರಣಗಳು. ತಿರ್ಗಾ ಮೊಬೈಲ್ ಹೆವಿ ಕೇಳಿದ್ರೆ ಅಪ್ಪ ಮಾಡಿದ್ರು ಸರಿ ಓಕೆ ಬಿಡು, ಅದು ಸಮ ಏನ ಪದೇ ಪದೇ ಮಾಡ್ತಿರ್ತಾರ ಹೆವಿ ಯಾವಾಗ್ಲೂ. ಈಗ ಒಂದಪ್ಪ ನಿನ್ಗೊಂದು ಕ್ಲಾರಿಟಿ ಇದೆಯಾ, ನಿಜವಾಗ್ಲೂ ಅವ್ರು ನೀನ್ ಅಂದ್ಕೊಂಡಿರೋ ತರ ನಿನ್ನ ಬಲವಾಗಿ ಏನು ಈ ಜಗತ್ತಲ್ಲಿ ನಿನಗಿಂತ ಯಾರು ಮುಖ್ಯ ಅಲ್ಲ ಅನ್ನೋ ರೀತಿ ನಿನ್ನನ್ನು ನಿಜವಾಗ್ಲೂ ನಿನ್ನಷ್ಟೇ ಪ್ರೀತಿ ಮಾಡ್ತಿದ್ದಾರೆ ಅಂತ ನಿನ್ಗನ್ಸುತ್ತಾ? ನಮ್ ಕೇಳ ಆ ಅರೆ ನಂಬಿಕೆಗಳು ಅಥವಾ ಅರೆ ಮನಸ್ಸಿನಲ್ಲಿ ಯಾವುದೇ ಸಂಬಂಧವನ್ನು ಮುಂದೆ ತಗೊಂಡು ಹೋಗ್ಬಾರ್ದು. ಇದು ಯಾವುದೋ ಒಂದು 2-3 ದಿವಸದ ಟ್ರಿಪ್ ಅಲ್ಲ, ಇದು ಜೀವನದುದ್ದಕ್ಕೂ ಜೊತೆ ಇರ್ಬೇಕಾಗಿರೋ ಸಂಬಂಧ ಅಲ್ವಾ. ಸೊ ಈಗಲೇ ಇಂತ ಒಂದಷ್ಟು ಹೌದು, ಅದು ಯಾಕೆ ಬಂತು ಹೇಗೆ ಬಂತು ಅಂಡ್ ನಿಮ್ಮಲ್ಲಿ ತುಂಬಾ ಪ್ರೀತಿ ಇರೋದ್ರಿಂದ ನಾನು ಅದನ್ನ ಡಿಸ್ರೆಸ್ಪೆಕ್ಟ್ ಮಾಡಲ್ಲ, ನೀನ್ ಆತರ ಮಾಡ್ತಿರೋದು ತಪ್ಪಪ್ಪ ಅಂತ ಹೇಳಲ್ಲ. ಯಾಕಂದ್ರೆ ನಿನ್ಗೆ ಎಲ್ಲಿ ನನ್ನಿಂದ ಮಿಸ್ ಆಗ್ಬಿಡ್ತು ಅನ್ನೋ ಒಂದು ಭಯದಿಂದ ಅದು ಅನುಮಾನವಾಗಿ ಟರ್ನ್ ಆಗಿದೆ ಅಷ್ಟೇ. ನೀನ್ ಪಡ್ತಾ ಇರೋದ್ರಲ್ಲಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಯಾಕಂದ್ರೆ ಅತಿಯಾದ ಪ್ರೀತಿ ಇದ್ದಾಗ ಅದನ್ನು ಉಳಿಸ್ಕೊಳ್ಳೋ ಆ ದಾರಿಯಲ್ಲಿ ಒಂದು ಕಾಳಜಿ ಹೋಗಿ ಅದು ಅನುಮಾನಕ್ಕೆ ತೀರ್ಕೊಂಡಾಗ ಆ ಕಡೆಯಿಂದಲೂ ಕೂಡ ನಿಮ್ಗೆಲ್ಲ ಒಂದ್ ಕಡೆ ನಿಮ್ಮಷ್ಟೇ ಪ್ರೀತಿ ಬರದೇ ಇದ್ದಾಗ ಅದು ಸಹಜ, ಹೌದಲ್ವಾ? ಸೊ ಈಗ ನೀನ್ ಮಾಡ್ಬೇಕಾದ್ರೆ ಇಷ್ಟೇ, ನೀನ್ ಏನ್ ಕೆಲಸ ಮಾಡೋದು? ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತೀನಿ ಸರ್. ಅದು ಓಕೆ, ಅವ್ರೇನ್ ಮಾಡ್ಕೊಂಡಿರೋದು? ಅವರು ಸುಮ್ಮನೆ ಮನೇಲಿ ಇರ್ತಾರೆ ಸರ್. ಸರಿ ಆಯ್ತು, ಈಗ ನೀನೊಂದು ಕ್ಲಾರಿಟಿ ತಗೋ. ಈಗ ಇಷ್ಟು ದಿನ ಎಷ್ಟು ವರ್ಷದ ಪ್ರೀತಿ ಹಿಂದೆ ಏನಾಯ್ತು ಅದ್ ನನಗೆ ಬೇಕಾಗಿಲ್ಲ, ನಾನು ನಿನ್ನ ನಾಳೆಯ ಬದುಕು ಚೆನ್ನಾಗಿರೋದಿಕ್ಕೆ ಹೇಳ್ತಾ ಇದ್ದೀನಿ. ಓಕೆ, ಇಲ್ಲಿ ಹೌದು ಗೊತ್ತಿದ್ದೋ ಗೊತ್ತಿಲ್ಲದ ಒಂದು ಚಿಕ್ಕ ಅನುಮಾನ ನಿಮ್ ತಲೆಯಲ್ಲಿ ಕೂತ್ಬಿಟ್ಟಿದೆ, ಅದೊಂದು ಬಹಳ ದೊಡ್ಡ ರೋಗ ಸರ್. ಅದು ಕನ್ಫರ್ಮ್ ಇದೆ ಸರ್, ಆದ್ರೆ ನಾನು ಅದನ್ನು ಕ್ಷಮಿಸಿದ್ದೀನಿ. ಕನ್ಫರ್ಮ್ 100% ಇದೆ ಸರ್. ಸರಿನಪ್ಪ, ಎಂತರೂ ತಪ್ಪು ಮಾಡ್ತಾರೆ, ಈಗ ಆಕೆ ತಿದ್ದುಕೊಳ್ಬೇಕಲ್ವಾ ಅದನ್ನ. ಈಗ ಸರಿನಪ್ಪ, ನಾನೊಂದು ಸಂಬಂಧದಲ್ಲಿ ಇದ್ದೀನಿ, ಒಬ್ರಿಗೆ ಆಲ್ರೆಡಿ ಮಾತು ಕೊಟ್ಟಿದ್ದೀನಿ, ಅಥವಾ ಅದು ಮಾತು ಕೊಡೋದು ಅನ್ನೋದ್ಕಿಂತ ಅದು ಮನಸ್ಪೂರ್ವಕವಾಗಿ ಆಗುವಂತಹ ವಿಚಾರ, ಹೌದಲ್ವಾ? ಪ್ರೀತಿ ಯಾರೋ ಮಾತು ಕೊಟ್ಟಿದ್ನಿ ಅನ್ನೋ ಕಾರಣಕ್ಕಾಗ್ಲಿ ಅಥವಾ ಅಯ್ಯೋ ಆತ ನಾನು ಹಿಂದೆ ಇದ್ದಾನೆ ಪಾಪ ಅಂತ ಮಾಡೋದಾಗ್ಲಿ ಅದೆಲ್ಲ ಪ್ರೀತಿ. ನಿನಗಿಂತ ಬಲವಾದ ಒಂದು ಆಕರ್ಷಣೆ, ನಿನಗಿಂತ ಬಲವಾದ ಒಂದು ಕಾಳಜಿ ಅವ್ರಿಗೂ ಇರ್ಬೇಕು. ಆಗ ಮಾತ್ರ ಅದು ಪ್ರೀತಿ ಅನ್ಸ್ಕೊಳುತ್ತಲ್ವಾ. ನೀನ್ ಇಡೀ ಜೀವನ ಪೂರ್ತಿ ಹಂಗೆ ಯಾಕಾಯ್ತು ಹಿಂಗೆ ಯಾಕಾಯ್ತು ಇದಕ್ಕೆ ನೀವು ಪ್ರೀತಿ ಮಾಡಿದ್ದು, ಅದು ಒಟ್ಟಾಗಿದ್ದು ಪ್ರೀತಿಯನ್ನ ನಡ್ಕೊಳೋದಿಕ್ಕ ಪ್ರೀತಿ ಮಾಡಿದ್ದು. ಹಾಗಾಗಿ ಒಂದು ಕ್ಲಾರಿಟಿ ತಗೋ ನೋಡಮ್ಮ. ಈಗ ನನ್ನ ತಲೆಯಲ್ಲಿ ಏನೇನೋ ಬರ್ತಾ ಇದೆ, ಅದು ನಾನ್ ನಿನ್ ಮೇಲೆ ಹಾಕಿ ನಿನ್ನ ನೋವು ಪಡಕ್ ನನ್ಗೆ ಇಷ್ಟ ಇಲ್ಲ. ಈಗ ಒಂದು ನನಗೆ ಕ್ಲಾರಿಟಿ ಕೊಡು, ಈ ರೀತಿ ಎಲ್ಲ ಆಗ್ತಾ ಇದೆ, ನಾನು ಕೇಳ್ತಾ ಇದ್ದೀನಿ, ನೀನ್ ಮತ್ತೆ ಅದೇ ಮಾಡ್ತಾ ಇದೀಯಾ, ನೀನ್ ಮಾಡ್ಬೇಡ, ನಿನ್ನ ನಾನು ಬಲವಂತವಾಗಿ ಏನು ಮಾಡ್ಬೇಡ ಅಂತ ರಿಸ್ಟ್ರಿಕ್ಟ್ ಮಾಡ್ತಾ ಇಲ್ಲ, ಬಟ್ ನನ್ನ ಮನಸ್ಸನ್ನು ನೀನ್ ಅರ್ಥ ಮಾಡ್ಕೊಳ್ಬೇಕಲ್ವಾ. ಎಲ್ಲವೂ ಈಗ ಇಲ್ಲ ಇಂಥವ್ರು ಸಹಾಯ ಮಾಡಿದ್ರು ಅಂತ ಎಲ್ಲ ಓಪನ್ ಆಗಿ ಯಾವ್ದನ್ನು ಮುಚ್ಚಿಡ್ದಲೇ ಶುರು ಮಾಡ್ತಿರಲ್ಲ, ಅಥವಾ ಯಾವ್ದನ್ನು ಮುಚ್ಚಿಡ್ದಂತಹ ಒಂದು ಪ್ರೀತಿ ಇದೆಯಲ್ಲ ಅದು ನಿಜವಾದ ಪ್ರೀತಿ. ಸೊ ಹಾಗಾಗಿ ಒಂದ್ ನಾನು ಹೇಳೋದು, ನೀನ್ ಅವ್ರನ್ನ ಕೇಳ್ತಾ ಇದೀಯ, ಯಾವ್ದಕ್ಕೊಂದು ಸ್ಪಷ್ಟತೆ ಹೇಳು. ನಾನು ಸುಮ್ನೆ ಬಲವಂತವಾಗಿ ನಿನ್ನ ಏನೋ ಕೇಳೋದು, ಬೇಜಾರು ಮಾಡ್ಕೊಡೋದು, ಇದೇ ಬದುಕಾಗಬಾರ್ದು. ಅವ್ರು ಹೇಳಿ ಬಿಡ್ಲಿ, ನೀನೊಂದು ಕ್ಲಾರಿಟಿ ತಗೋ. ಓಕೆ, ಇಲ್ಲೊಂದು ಕೆಲಸ ಮಾಡ್ತಾ ಇದೀಯ, ನಿನ್ಗೂ ತಂದೆ ತಾಯಿ ಇದಾರೆ, ನಿನ್ ಬದುಕು ಅಂತ ಬೇರೆ ಇದೆಯಪ್ಪ. ಇಲ್ಲೇ ಯಾರನ್ನೂ ಬದಲಾಯಿಸೋದ್ರಲ್ಲಿ ಬದುಕು ಕಳೆದು ಹೋದ್ರೆ ಅದೇನದು, ನಿಮ್ ತಂದೆ ತಾಯಿ ನರಳ್ತಾ ಇರ್ತಾರೆ ನಿಮಗ್ ಗೊತ್ತಿಲ್ಲಂಗೆ. ಕನ್ಫರ್ಮ್ ಸರ್, ನನ್ಗೆ ಗೊತ್ತಿದೆ ಸರ್. ನಿಮ್ಗೆ ಯಾರ್ದೋ ಒಬ್ರು ಪ್ರೀತಿ ಮುಖ್ಯ ಆಗಬೇಕು, ಹೌದು, ಒಂದು ಸಂಗಾತಿ ತಂದೆ ತಾಯಿಯಷ್ಟೇ ಮುಖ್ಯ. ಆದ್ರೆ ಬಲವಂತವಾಗಿ ಪಡ್ಕೊಳ್ತಾ ಹೋಗ್ತಾ ಹೋದಂತೆ ಇಲ್ಲಿ ನಿನ್ನ ಮೂಲಭೂತವಾಗಿ ದೇವ್ರು ಕೊಟ್ಟಿರೋ ಈ ತಂದೆ ತಾಯಿಯನ್ನು ದೇವ್ರುಗಳ ಪ್ರೀತಿಲಿ ಎಲ್ಲೋ ಒಂದ್ ಕಡೆ ನೀನ್ ಮೋಸ ಮಾಡ್ದಂಗಾಗುತ್ತೆ. ಎಲ್ಲೋ ಒಂದ್ ಕಡೆ ಅವ್ರಿಗೆ ನೀನ್ ಏನ್ ಸಮಯ ಕೊಡ್ಬೇಕು, ಏನ್ ಗೌರವ ಕೊಡ್ಬೇಕು, ಏನ್ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಬೇಕು, ಆ ಕಡೆ ನಿನ್ ಗಮನ ಹೋಗೋದೇ ಇಲ್ಲ. ಹಾಗಾಗಿ ಈ ಪ್ರೀತಿಯಲ್ಲಿ ಮೊದಲು ನೀನೊಂದು ಸ್ಪಷ್ಟತೆ ತಗೋ, ಆಮೇಲೆ ಮಿಕ್ಕಿದ್ದೆಲ್ಲವೂ. ಇಲ್ಲ ಸರ್ ಬಿಟ್ಟು ಹೋಗ್ಬಿಡ್ತಾರೆ ಅದು ಇದು, ಈ ಎಮೋಷನಲ್ ಅಲ್ಲಿ ನೀನ್ ಇವತ್ತೇನಾದ್ರು ಸೈಲೆಂಟ್ ಆದ್ರೆ ಇಡೀ ಜೀವನ ಪೂರ್ತಿ ನರಳಬೇಕಾಗುತ್ತೆ. ಹೌದು ಸರ್. ಇನ್ನೊಂದು ಸರ್, 3 ತಿಂಗಳು ಗ್ಯಾಪ್ ಆಗ್ಬಿಡ್ತು ಸರ್. ಅವಾಗ ಮತ್ತೆ ನನಗೆ ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ. ನಿಮ್ದು ವಿಡಿಯೋಸ್ಗಳು, ನೀವು ಆಡಿರೋ ಮಾತುಗಳು ಅವಾಗ ಕೇಳ್ಕೊಂಡೆ ಸಮಾಧಾನ ಮಾಡ್ಕೊಂಡು, ಏ ಬಿಡು ಇರ್ಲಿ ಬರುತ್ತೆ ಮಿನಿಮಮ್ 4-5 ತಿಂಗ್ಳು ಕಾದಿದ್ದೀನಿ ಸರ್. ಮತ್ತೆ ಏನೋ ಬಂತು. ಇದೊಂದು ಮಾತು ನೆನ್ಪಿಡ್ಕೊಡಿ ಸರ್, ಎಲ್ಲರೂ ಕೂಡ, ನೀವು ನಾವು ಎಲ್ಲರೂ ಕೂಡ ತಪ್ಪು ಮಾಡ್ತೀವಿ, ಎಲ್ಲರೂ ಕ್ಷಮೆಗೆ ಅರ್ಹರಿದ್ದಾರೆ. ಎಷ್ಟು ಸಾರಿ? 1 ಸಾರಿ 2 ಸಾರಿ ಓಕೆ. ಇಡೀ ಜೀವನ ಪೂರ್ತಿ ತಪ್ಪು ಮಾಡ್ತಲೇ ಇರ್ತಾರೆ, ನಾವು ಕ್ಷಮಿಸ್ತಲೇ ಇರ್ತೀವಿ, ಅದಲ್ಲ, ಎಲ್ಲರೂ ತಪ್ಪು ಮಾಡ್ತಾರೆ, ಎಲ್ಲರನ್ನು ಕ್ಷಮಿಸ್ಬೇಕು, ಹೌದು. ಬಟ್ ನೀವು ಸುಮ್ಮನಿರೋದೇ ನಿಮ್ಮ ದೌರ್ಬಲ್ಯ ಆಗ್ಬಿಟ್ರೆ ನಿಮ್ ಬದುಕು ಬೀದಿಗೆ ಬಂದ್ಬಿಡುತ್ತೆ. ನಾನಿಲ್ಲಿ ಯಾರನ್ನೂ ಕೆಟ್ಟವರನ್ನಾಗಿ ಮಾಡ್ತಾ ಇಲ್ಲ. ನಿಮ್ಮ ಆ ಸಂಗಾತಿ, ನಿಮ್ಮ ಆ ಹುಡುಗಿ ಕೆಟ್ಟವರು ಒಳ್ಳೆಯವರು ಅಂತ ನಾನ್ ನಿರ್ಧಾರ ಮಾಡ್ತಾ ಇಲ್ಲ. ನಾನು ಕೇವಲ ನಿನ್ ಮೇಲಿನ ಕಾಳಜಿ ಅಷ್ಟೇ ನನಗೆ ಮುಖ್ಯ. ಈಗ ನೀನ್ ಈ ರೀತಿ ನಡ್ಕೊಂಡ್ರೆ ಈ ರೀತಿ ಇರುತ್ತಪ್ಪ ಅಂತ ನಾನು ಹೇಳಬಲ್ಲೆ. ಈಗ ನೀನ್ ತುಂಬಾ ಎಮೋಷನಲ್ ಆಗಿ ಇಷ್ಟು ವರ್ಷ ಪ್ರೀತಿ ಮಾಡಿನ ಅದು ಇದು ಅನ್ಕೊಂಡು ಕೆಟ್ಟ ವಿಚಾರಗಳನ್ನೂ ಒಪ್ಪಿಕೊಂಡು ಈಗ ನೀನು ಒಂದಾರೆ ಅನ್ಕೋ, ಮುಂದದು ಇನ್ನೂ ದೊಡ್ಡದಾಗಿ ಮತ್ತದೇ ಅದೆಲ್ಲಿಗೂ ನಿಲ್ಲುತ್ತೆ ಅಂತ ನಿನಗೂ ಗೊತ್ತು. ಹಾಗಾಗಿ ಕ್ಷಮಿಸು. ಬಟ್ ಎಲ್ಲೋ ಒಂದು ಕಡೆ ಸಂಬಂಧಕ್ಕೆ ಬೀಳೋಕು ಮುಂಚೆಲೆ ನೀನೊಂದು ಕ್ಲಾರಿಟಿ ತಗೊಂಡು ಪರಸ್ಪರ ಅರ್ಥ ಮಾಡ್ಕೊಳ್ಳೋ ಸ್ವಭಾವ ಇದೆಯಾ, ಎಲ್ಲೂ ಕೂಡ ನನ್ನ ಪ್ರಾಮಾಣಿಕತೆಗೆ ಎಲ್ಲೋ ಒಂದ್ ಕಡೆ ಮೋಸ ಆಗ್ತಾ ಇದೆಯಾ, ಎಲ್ಲವನ್ನು ಸ್ಪಷ್ಟತೆ ತಗೊಂಡು ನೀನ್ ಮುಂದೆ ಹೋಗಪ್ಪ. ನಿನ್ನಿಂದ ಸಾಧ್ಯ ಆಗುತ್ತಪ್ಪ. ಈಗ ಯಾವ್ದೋ ಒಂದ್ ದಿವಸ ನಾನು ಬೀದಿಗೆ ಬರ್ತೀನಿ ಸತ್ಯ ಗೊತ್ತಾಗ್ಬಿಟ್ರೆ ಇವತ್ತೇ ಎಚ್ಚೆತ್ಕೊಳ್ತೀಯ, ಇಲ್ಲ ನಾನು ಅವತ್ತೇನಾದ್ರೂ ಸರಿ ನಾನು ಇವತ್ತು ಮಾಡಿದ್ದೇ ಮಾಡ್ತೀನಿ ಅಂದ್ರೆ ನೀನ್ ನನ್ನ ಹಣೆ ಬರೋದು. ಅದೇ ಸರ್, ಈಗ ನಾನು ಸತ್ತರ್ನೇ ಮರ್ತು ಬಿಡ್ತಾರೆ ಇಲ್ಲಿರೋವರೆಗೂ. ನಿಮ್ಗಿರೋ ಈ ಸಮಯವನ್ನ ನೀವ್ ಹೇಗೆ ಯೂಸ್ ಮಾಡ್ಕೊಳ್ತೀರಾ ಅದಷ್ಟೇ ಬದುಕು. ನಾನು ಯಾರನ್ನೋ ನೆನಪಲ್ಲಿ ಸತ್ ಬಿಟ್ರೆ ಅವ್ರು ನನಗೋಸ್ಕರ ಇಡೀ ಜೀವನ ಪೂರ್ತಿ ಹೇಳ್ತಾರೆ, ಯಾರು ಹೇಳಿದ್ದು? ಯಾರಲ್ಲ ಸರ್, ನಾಟಕದ ಬದುಕು. ನನಗನ್ಸುತ್ತೆ ನಾವ್ ಯಾರನ್ನೋ ದೂಷಿಸ್ತಾ ಕೂರೋದು, ಯಾರನ್ನೋ ಬೈತಾ ಕೂರೋದು ಅವಶ್ಯಕತೆ ಇಲ್ಲ. ಎಲ್ಲವೂ ನಿನ್ ಕಂಟ್ರೋಲ್ಗೆ ಇರ್ಬೇಕಾದ್ರೆ ನೀನೇ ಮಾಡ್ಕೊಂಡಿರೋ ತಪ್ಪಿಗೆ ಬೇರೆ ಯಾರನ್ನ ನೀನ್ ದೂಷಿಸ್ಬೇಕು? ನೀನ್ ಹೇಳ್ಬೋದು ಸರ್ ಆ ಹುಡ್ಗಿ ಸರ್ ತುಂಬಾ ನೋವು ಕೊಟ್ಬಿಟ್ಲು, ಅಂತಹದೊಂದು ಪರಿಸ್ಥಿತಿ ನೀನ್ ಯಾಕೆ ಮಾಡ್ಕೊಟ್ಟೆ? ನಾನ್ ಯಾಕೆ ಮಾಡ್ಕೊಟ್ಟಿಲ್ಲ ಸರ್, ಚೆನ್ನಾಗೇ ಇತ್ತು. ಎಲ್ರಿಗೂ ಹೇಳ್ತಾ ಇರೋದು ನಾನು, ಯಾರು ಮೋಸ ಮಾಡಿದ್ರು ಅಂತ ಹೇಳೋದ್ಕಿಂತ ಅಂತ ಆ ಮೋಸ ಮಾಡಕ್ ನೀನ್ ಯಾಕೆ ಬಿಟ್ಟೆ ಅನ್ನೋದು ಮೊದ್ಲು ಯೋಚನೆ ಮಾಡು. ಅರ್ಥ ಆಯ್ತಲ್ಲ? ಸೊ ನಿನಗಿರೋ ಈ ಒಂದು ಬಹಳ ದೊಡ್ಡ ಬದುಕಲ್ಲಿ, ಅದು ಒಳ್ಳೆ ಚಿಕ್ಕದು ಹೌದು ದೊಡ್ಡದು ಹೌದು, ನೀನ್ ಹೇಗ್ ಅನ್ಕೊಳ್ತೀಯೋ ಹಾಗೆ ಬದುಕು ಸುಂದರವಾಗಿದೆ. ಯಾರು ಮೋಸ ಮಾಡ್ದೇನೆ ಇರ್ಲಿ, ಈ ಜಗತ್ತಲ್ಲಿ ಎಲ್ಲರನ್ನು ಪೋಷಿಸ್ತಾ ಇರೋ ಭಗವಂತ ನನಗೂ ಒಂದೊತ್ತಿನ ಊಟ ಕೊಡ್ತಾನೇನೋ ನಂಬಿಕೆ ನಿನ್ಗಿದೆಯಲ್ವಾ? ಇದೆ ಸರ್. ಹಾಗಾಗಿ ಯೋಚನೆ ಮಾಡಬೇಡ. ಗಾಡ್ ಬ್ಲೆಸ್ ಯು. ದೇವ್ರು ಒಳ್ಳೇದು ಮಾಡ್ಲಿ. ಪ್ರತಿ ಹೆಜ್ಜೆಗೆ ಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿರು. ಅಷ್ಟೇ ನಾನು ಸಾರ್ಕೊಂಡು ಬರ್ತಾ ಇರೋದು. ಅದ್ ನಿಮ್ಗೆ ಅರ್ಥ ಆದ್ರೆ ಸಾಕು. ಹಾ ಸರ್, ಅರ್ಥ ಆಯ್ತು ಸರ್. ನೀನ್ ಮುಂದೆ ಇರ್ತೇನೆ ಸರ್ ಇರ್ಬೇಕು, ನೀನ್ ಯಾವ್ದು ದಿವಸ ಹೇಳ್ಬೇಕು ನನ್ಗೆ. ಹೌದು ಸರ್, ಅವ್ ಸ್ವಲ್ಪ ಕಷ್ಟ ಆಯ್ತು, ನಿನ್ ಕತೆ ನಾನು 4 ಜನಕ್ಕೆ ಹೇಳ್ತೀನಪ್ಪ. ಅರ್ಥ ಆಯ್ತಲ್ಲ? ಹೌದು, ಈ ರೀತಿ ಪ್ರೀತಿ ಮಾಡಿ ಇಲ್ಲ ಒಂದ್ ಕಡೆ ಅಲ್ಲಿ ತಪ್ಪಾಗ್ತಿದೆ ಅಂತ ಗೊತ್ತಾದಾಗ ಅದರಿಂದ ಸ್ವಲ್ಪ ದೂರ ಬಂದು, ಕಷ್ಟ ಆದ್ರೂ ಪರವಾಗಿಲ್ಲ, ಶುರುವಿನಲ್ಲಿ ಅದರಿಂದ ದೂರ ಬಂದು ಬದುಕನ್ನ ಬಚಾವ್ ಮಾಡ್ಕೊಂಡ ಇಂತಹ ಒಬ್ಬ ಹುಡುಗ ಅಂತ.